ಸಿದ್ದರಾಮಯ್ಯಗೆ ಇಪ್ಪತ್ಮೂರು ಬಿರುದು ಕೊಟ್ಟಿದ್ಯಾರು ಯಾದಗಿರಿಯಲ್ಲಿ ಯುವಕರು ಮಾಡಿದ ಆ ಕೆಲಸವೇನು ಏನಿದು ಅನ್ನರಾಮಯ್ಯ ಸಿಂಗಲ್ ಸಿಂಹರಾಮಯ್ಯ ಸಿದ್ದರಾಮಯ್ಯಗೆ ಒಂದು ಕೋಟಿ ಆಫರ್ ಕೊಟ್ಟ ಅಭಿಮಾನಿ ಯಾರು ಎಸ್ ವಿಕ್ರ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜನಪ್ಪ ಮಾಜಿ ಸಿ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಈ ಒಂದು ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗಿದೆ ಈಗ ಕೆಲವೊಂದಿಷ್ಟು ಅಭಿಮಾನಿಗಳು ಸಿದ್ದರಾಮಯ್ಯನವರು ಯಾದಗಿರಿಗೆ ಬರಲಿ ಯಾದಗಿರಿಗೆ ಬಂದ್ರೆ ನಾವು ಸಿದ್ದರಾಮಯ್ಯನ ಗೆಲ್ಲಿಸ್ತೀವಿ ಅನ್ನೋ ಒಂದು ಘೋಷಣೆಯನ್ನು ಕರಪತ್ರಗಳನ್ನು ಹಂಚ್ತಾ ಇದ್ದಾರೆ ಇದರ ಜೊತೆಗೆ ಸಿದ್ದರಾಮಯ್ಯ ಅಲ್ಲ ಸಿದ್ದರಾಮುಲ್ಲಾ ಖಾನ್ ಅಂತ ಸಿ ಟಿ ರವಿ ಸೇರಿದಂತೆ ಬಿ ಜೆ ಪಿ ನಾಯಕರು ಅವರನ್ನು ಹೇಳ್ತಾ ಇದ್ದರು ಸೊ ಇದೀಗ ಕೆಲವೊಂದಿಷ್ಟು ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಸಿದ್ದರಾಮುಲ್ಲಾ ಖಾನ್ ಏನು ಒಂದು ಟಾರ್ಗೆಟ್ ಮಾಡಿದರು ಬಿ ಜೆ ಪಿಗರು ಅದಕ್ಕೆ ಹೊಸದಾಗಿ ಇಪ್ಪತ್ತ ಮೂರು ಬಿರುದುಗಳನ್ನು ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಹಿಂದೆ ರಾಜ ಮಹಾರಾಜರಿಗೆ ಬಿರುದ್ಧಿಗಳನ್ನು ಕೊಡ್ತಾ ಇದ್ರು ಅವ್ರು ಮಾಡಿದ ಕೆಲಸದ ಮೇಲೆ ಸೇವೆಯ ಮೇಲೆ ಅವರ ಒಂದು ಸಾಮ್ರಾಜ್ಯ ರಾಜ್ಯ ಒಂದು ವಿಸ್ತರಣೆ ವೇಳೆ ಅಥವಾ ಅವರ ಒಂದು ಕೆಲಸಗಳ ಒಂದು ಆಧಾರದ ಮೇಲೆ ಅವರಿಗೆ ಬಿರುದುಗಳನ್ನು ಕೊಡ್ತಾ ಇದ್ದರು ಈಗ ಸಿದ್ದರಾಮಯ್ಯರಿಗೂ ಕೂಡ ಅವರ ಅಭಿಮಾನಿಗಳು ಈಗ ಇಪ್ಪತ್ತ ಮೂರು ಬಿರುದುಗಳನ್ನು ಕೊಟ್ಟಿದ್ದಾರೆ ಸೊ ಇಪ್ಪತ್ತ್ಮೂರು ಬಿರುದುಗಳನ್ನು ಕೊಟ್ಟು ಯಾದಗಿರಿ ಜಿಲ್ಲೆಯಾದ್ಯಂತ ಕ್ಷೇತ್ರದಾದ್ಯಂತ ಕರಪತ್ರಗಳನ್ನು ಹಂಚಿ ಪೇಪರಲ್ಲಿ ಹಂಚಿದ್ದಾರೆ ಜೊತೆಗೆ ಗೋಡೆಗಳ ಮೇಲೆ ಅಂಟಿಸಿದ್ದಾರೆ ಕರಪತಗಳನ್ನು ಅಂಟಿಸಿ ಸಿದ್ದರಾಮಯ್ಯನವರ ಒಂದು ಖ್ಯಾತಿಯನ್ನು ಯಾದಗಿರಿ ಜಿಲ್ಲೆಯಲ್ಲಿ ಅಭಿಮಾನಿಗಳು ಮಾಡ್ತಾ ಇದ್ದಾರೆ ಏನೆಲ್ಲ ಇದಾವೆ ಅಂದರೆ ಆ ಕರಪಥದಲ್ಲಿ ಏನಪ್ಪ ಅಂದರೆ ಅಲ್ಪಸಂಖ್ಯಾತರ ರಾಮಯ್ಯ ಅನ್ನರಾಮಯ್ಯ ಯುವಕರ ರಾಮಯ್ಯ ಸಿಂಗಲ್ ಸಿಂಹ ರಾಮಯ್ಯ ಆಮೇಲೆ ಟಗರು ರಾಮಯ್ಯ ಅನ್ನಭಾಗ್ಯರ ಅನ್ನಭಾಗ್ಯರಾಮಯ್ಯ ಹೀಗೆ ಸುಮಾರು ಇಪ್ಪತ್ತ ಮೂರು ಬಿರುದುಗಳನ್ನು ಸಿದ್ದರಾಮಯ್ಯನವರಿಗೆ ಕೊಟ್ಟಿದ್ದಾರೆ ಯಾರು ಏನೇ ಹೇಳಿ ಸಿದ್ದರಾಮುಲ್ಲ ಖಾನ್ ಅಂತಾದರೂ ಅಂದ್ಕೊಳ್ಳಿ ಬೇರೆ ಏನಾದರೂ ಅಂದ್ಕೊಳ್ಳಿ ನಮಗೆ ಸಿದ್ದರಾಮಯ್ಯ ಅಂದರೆ ಅನ್ನರಾಮಯ್ಯ ಸಿದ್ದರಾಮಯ್ಯ ಅಂದರೆ ಗ್ರೇಟ್ ಸಿದ್ದರಾಮಯ್ಯ ನಮ್ಮ ನಾಯಕರು ಅಂತ ಸಾಕಷ್ಟು ಮಂದಿ ಈಗ ಯಾದಗಿರಿಯಲ್ಲಿ ವಿಶೇಷವಾಗಿ ಪ್ರಚಾರವನ್ನು ಮಾಡ್ತಿದ್ದಾರೆ ಮತ್ತೊಬ್ಬರು ಅಭಿಮಾನಿ ಯಾದಗಿರಿಯಲ್ಲಿ ಏನೋ ಒಂದು ಕೋಟಿ ಕೊಡ್ತಾರಂತೆ ಸಿದ್ದರಾಮಯ್ಯನವರು ಬಂದರೆ ಸ್ಪರ್ಧೆ ಮಾಡೋಕ್ಕೆ ಬಂದರೆ ಅನ್ನೋ ಒಂದು ಸವಾಲನ್ನು ಕೂಡ ಹಾಕಿದ್ದಾರೆ ಇನ್ನು ವಿಶೇಷ ಏನಪ್ಪ ಅಂದರೆ ಈ ಒಂದು ಕೋಟಿ ರೂಪಾಯಿ ಅನೌನ್ಸ್ ಮಾಡಿದಾರಲ್ಲ ಇವರು ಬಿ ಜೆ ಪಿ ಮುಖಂಡರು ಎಸ್ ತುಂಬ ಶಾಕ್ ಆಗ್ಬೋದು ಸಿದ್ದರಾಮಯ್ಯನವರು ಯಾದಗಿರಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದರೆ ಒಂದು ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಬಿ ಜೆ ಪಿ ಮುಖಂಡ ಚಂದ್ರಾಯ ನಾಗರಾಳ್ ಅನೌನ್ಸ್ ಮಾಡಿದ್ದಾರೆ ನನ್ನ ಜಮೀನು ಮಾರಿಯಾದರೂ ಸರಿ ಸಿದ್ದರಾಮಯ್ಯನವರು ಇಲ್ಲಿ ಸ್ಪರ್ಧೆ ಮಾಡಿದರೆ ಒಂದು ಕೋಟಿ ರೂಪಾಯಿ ಹಣ ಕೊಡ್ತೇನೆ ಸೊ ಅವರು ಇಲ್ಲಿ ಸ್ಪರ್ಧೆ ಮಾಡಿದ್ರೆ ಬಿ ಜೆ ಪಿ ಬಿಟ್ಟು ಸೇರ್ಪಡೆಯಾಗಿ ಒಂದು ಐವತ್ತರಿಂದ ಅರವತ್ತು ಸಾವಿರ ಮತಗಳಿಂದ ಸಿದ್ದರಾಮಯ್ಯರನ್ನು ಗೆಲ್ಲಿಸ್ತೀವಿ ಅಂತ ನಾಗರಾಳ್ ಚಂದ್ರಾಯ ನಾಗರಾಳ್ ಹೇಳಿದ್ದಾರೆ ಸಾಕಷ್ಟು ಚರ್ಚೆ ಆಗ್ತಿದೆ ಏನಪ್ಪ ಇದು ಬಿ ಜೆ ಪಿಯ ಸ್ಥಳೀಯ ಮುಖಂಡರು ಸಿದ್ದರಾಮಯ್ಯರ ಪರ ಬ್ಯಾಟ್ ಮಾಡ್ತಾ ಇದ್ದಾರೆ ಅಂತ ಅಹಿಂದ ನಾಯಕ ಸಿದ್ದರಾಮಯ್ಯ ಋಣದಲ್ಲಿ ನಾವೆಲ್ಲ ಇದ್ದೀವಿ ಅನ್ನ ಜೊತೆಗೆ ಸಿದ್ದರಾಮಯ್ಯ ಸ್ಪರ್ಧೆ ಮಾಡಬೇಕು ಇಲ್ಲಿ ಸ್ಪರ್ಧೆ ಮಾಡಿದ್ರೆ ಅವರನ್ನು ಗೆಲ್ಲಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅನ್ನೋ ಒಂದು ಮಾತನ್ನು ಕೂಡ ಅವರು ಹೇಳ್ತಿದ್ದಾರೆ ಜೊತೆಗೆ ಒಂದು ವೇಳೆ ಸಿದ್ದರಾಮಯ್ಯವ್ರು ಸ್ಪರ್ಧೆ ಮಾಡೋಕ್ಕಾಗಿಲ್ಲ ಅಂದರೆ ಶರಣ್ ಬಸನ ಬಸಪ್ಪಗೌಡ ದರ್ಶನಾಪುರ ಇಲ್ಲಿ ಸ್ಪರ್ಧೆ ಮಾಡಿದ್ರೆ ಅವ್ರಿಗೆ ನಾನು ಇಪ್ಪತ್ತೈದು ಲಕ್ಷ ಕೊಡ್ತೀನಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದರೆ ನಾನೇನು ದೊಡ್ಡ ಬಿಸ್ನೆಸ್ ಉದ್ಯಮಿ ಅಲ್ಲ ನಾನು ಅವರ ಅಭಿಮಾನಿ ಅಷ್ಟೇ ಅವರ ತನ್ನಂತಹ ಭಾಗ್ಯಗಳಿಂದ ರಾಜ್ಯ ಅಭಿವೃದ್ಧಿ ಆಯಿತು ಜನ ಸುಭಿಕ್ಷವಾಗಿದ್ದರು ಹಾಗಾಗಿ ಸಿದ್ದರಾಮಯ್ಯರ ಮೇಲೆ ವಿಶೇಷವಾದ ಪ್ರೀತಿ ಇದೆ ಅಂದ್ಬಿಟ್ಟು ಇವ್ರು ಹೇಳ್ತಿದ್ದಾರೆ ನೋಡಬೇಕು ನೋಡಿ ಬಿ ಜೆ ಪಿ ಮುಖಂಡರು ಈಗ ಸಿದ್ದರಾಮಯ್ಯ ಪುರ ಬ್ಯಾಟ್ ಬಿಸಿ ಥರ ಆಯಿತು ಜಮೀನು ಮಾರಾದರೂ ಕೂಡ ಒಂದು ಕೋಟಿ ಕೊಡ್ತೇನೆ ಸಿದ್ದರಾಮಯ್ಯವ್ರಿಗೆ ಯಾದಗಿರಿಗೆ ಬಂದರೆ ಅಂತ ಚಂದ್ರಾಯ ನಾಗರಾಳ್ ಹೇಳಿಕೆ ಕೊಟ್ಟಿರ್ತಕ್ಕಂಥ ಮ ಹೇಳಿಕೆ ಈಗ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದೆ ಒಂದು ಕಡೆ ಯಾದಗಿರಿಯಲ್ಲಿ ಇಪ್ಪತ್ತ ಮೂರು ಬಿರುದುಗಳನ್ನು ಅಭಿಮಾನಿ ಕೊಟ್ಟಿದರೆ ಮತ್ತೊಬ್ಬರು ಒಂದು ಕೋಟಿ ರೂಪಾಯಿ ಕೊಡ್ತೀನಿ ಬನ್ನಿ ಇಲ್ಲೇ ಸ್ಪರ್ಧೆ ಮಾಡಿ ಅಂತಿದ್ದಾರೆ ನೋಡಬೇಕು ಸಿದ್ದರಾಮಯ್ಯವ್ರು ಈ ಆಫರನ್ನು ಸ್ವೀಕರಿಸ್ತಾರಾ ಇಲ್ವಾ ಅಂತ ಎಸ್ ನಿಮ್ಮ ಪ್ರಕಾರ ಸಿದ್ದರಾಮಯ್ಯನವರು ಎಲ್ಲಿಂದ ಸ್ಪರ್ಧೆ ಮಾಡಬೇಕು ಎಲ್ಲಿ ಸ್ಪರ್ಧೆ ಮಾಡಿದ್ರೆ ಗೆಲ್ತಾರೆ ಅನ್ನೋದನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟದ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು